ಪಣಿಯಲ್ಲಿ ಎಚ್ಚರಕ್ಕ ಕಾರು ಡಿಕ್ಕಿ ಬಂದ ಕುಟುಂಬದ ನಾಲ್ವರ ದುರ್ಮರಣ. ಹೌದು, ಬೆಳಗಾವಿಯಲ್ಲಿ ಮತ್ತೊಂದು ಭೀಕರ ಅಪಘಾತ ಸಂಭವಿಸಿದ್ದು, ಟ್ರಕ್ ಹಾಗೂ ಕಾರು ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲ, ಸ್ಥಳದಲ್ಲೇ ನಾಲ್ವರು ಸಾವಿನಪ್ಪಿರುವ ಘಟನೆ ನಿಪ್ಪಾಣಿ ಹೊರವಲಯದಲ್ಲೇ ನಡೆದಿದೆ. ನಿಪ್ಪಾಣಿ ಹೊರವಲಯದ ಸವನಿಧಿ ಘಾಟ್ನಲ್ಲೇ ಟ್ರಕ್ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಕಾರಿನಲ್ಲಿದ್ದ ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕಾರಿನಲ್ಲಿದ್ದ ಅದುಗೊಂದು ಬಾಬು 60, ಪತ್ನಿ ಛಾಯಾ 55, ಚಂಪತಾಯಿ ಮಗದುಮ್ 80 ಹಾಗೂ ಮಹೇಶ್ ಪಾಟೀಲ್. ಸ್ಥಳಕ್ಕೆ ನಿಪ್ಪಾಣಿ ಪೊಲೀಸರು ದಬಡಾಯಿಸಿದ್ದಾರೆ. ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ.